ನೀವೆಲ್ಲರೂ ಅನುಭವಿಸಿದ್ರ ಊಟ ಅದರ ಮಹತ್ವ ಏನು, ಮತ್ತೆ ಅದ್ರ ಹಿಂದೆ ಇರೋ ಸ್ಟ್ರಗಲ್ ಏನು? ಬೆಳಗ್ಗೆ ಎದ್ದ ಮನುಷ್ಯ ಕೆಲಸಕ್ಕೆ ಹೋಗೋದೇನೆ ಊಟದ ಸಲುವಾಗಿ. ಈಗೆಲ್ಲ ಬರ್ತದೆ, ಲೇಟೆಸ್ಟ್ ಬರ್ತದೆ, ಲೇಟೆಸ್ಟ್ ಏನು ಲಾಯಕ್ಕಿಲ್ಲ, ಇದು ಓಲ್ಡ್ ಇಸ್ ಗೋಲ್ಡು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್, ಒಳ್ಳೆ ಮಕ್ಕಳಿಗೆ ಎಷ್ಟು ಆಸೆ ಇರ್ತವೆ ಅನ್ನ ಕೈಗೆಟ್ಟಿದ ಮಕ್ಕಳಿಗೆ ಅಂತಂದೇಳಿ ತುಂಬ ಚೆನ್ನಾಗಿ ಹೇಳಿದೆ ಡೈರೆಕ್ಟ್ರು. ಆದಷ್ಟು ಇದನ್ನು ಜನಕ್ಕೆ ಮುಟ್ಸೋ ರೀತಿಯಲ್ಲಿ ಏನಾದ್ರೂ ಒಂದು ಪ್ರಯತ್ನ ಮಾಡಿ. ಅವ್ರ ಚಿತ್ರಕಥೆ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತಲೇ ಡ್ಯೂಟಿ ರಜೆ ಹಾಕಿ ಇವತ್ತಿಲ್ಲಿ ಬಂದಿದ್ದೀನಿ. ಇಟ್ಟು ಗಿಟ್ಟು ಅಂತಂದರೆ ಗಂಟಲಲ್ಲಿ ಒಂದು ಸ್ವಲ್ಪ ಸಿಗಾಕೊಳ್ಳುತ್ತೆ, ಅದೊಂದು ಸ್ವಲ್ಪ ಕಷ್ಟ ಅಲ್ವಾ, ಅರಗಿಸ್ಕೊಳ್ಳೋದು ಕಷ್ಟ, ಅನ್ನ ಬೇಗ ಅರಗುತ್ತೆ, ಸೊ ನಾಲ್ಗೆಗೆ ಒಂಥರ ರುಚಿ ಬೇರೆ ಅದು. ಸೊ ಆವಾಗಿಂದನೂ ಅನ್ನದ ಬಗ್ಗೆ ಒಂಥರ ಪ್ರೀತಿ ಇದ್ದಿದ್ದೇನೆ ಜನರಿಗೆ, ಬಟ್ ಕಡಿಮೆ ಸಿಗ್ತಾ ಇತ್ತು. ಈಗ ನೀರಾವರಿ ಆಗಿದೆ, ಎಲ್ಲ ಕಡೆ ಇರಿಗೇಷನ್ ಇದು ಮಾಡಿದ್ದೀವಿ, ಈಗ ಅನ್ನ ಎಲ್ಲ ಕಡೆ ಸಿಗ್ತಾ ಇದೆ. ನಮ್ಗೆ ಏನನ್ನಿಸ್ತಾ ಇದೆ, ಈಗ ಅನ್ನದಿಂದ ದೂರ ಹೋಗ್ತಾ ಇದ್ದಾರೆ. ಆ ಫಿಲಮ್ ಮಾತ್ರ ಸೈಕ್ ಆಗೈತೆ, ಅನ್ನದ ಬೆಲೆ ಏನಂತ ತೋರಿಸೋರೆ, ಮತ್ತು ಚಿಕ್ಕ ಹುಡುಗರಿಗೆ ಅನ್ನ ಅಂದರೆ ಎಷ್ಟಿಷ್ಟ, ಅದ್ರ ಬಗ್ಗೆ ಎಲ್ಲ ಮಸ್ತಾಗಿ ಮಾಡೋರೆ. ಫಿಲಮ್ ಮಾತ್ರ ಸೈಕ್ ಆಗೈತೆ ಬಿಡ್ರಿ, ಚೆನ್ನಾಗಿದೆ ಬರೋ. ಎಸ್ಪೆಷಲಿ ಆ ಹುಡುಗನ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ, ಅದ್ರ ಬಗ್ಗೆ ಭಾಳ ಎಫೆಕ್ಟಿವ್ ತೋರಿಸಿದೆ, ಚೆನ್ನಾಗಿದೆ. ಚೆನ್ನಾಗಿದೆ, ಚೆನ್ನಾಗಿದೆ, ಊರಲ್ಲಿ ಚೆನ್ನಾಗಿದೆ, ಚೆನ್ನಾಗಿದೆ ಮೂವಿ. ಎರಡು ಕಡೆಯಲ್ಲಿ ನಡೀತಾ ಇರೋದು, ಗದ್ದೆ ಸೀಮೆ ಮತ್ತು ಬಯಲು ಸೀಮೆ ಅಂತ. ಗದ್ದೆ ಸೀಮೆ ಅಂದರೆ ಈ ಕಡೆ ಮಂಡ್ಯದ ಕಡೆ, ಸೊ ಬರೀ ನಗರದಷ್ಟೇ ಭಾಷೆ ಅಲ್ಲ ಇದು, ಮಂಡ್ಯದ ಭಾಷೆನೂ ಅಲ್ಲೇ ಅದನ್ನು ಬರುತ್ತೆ ನಮ್ಮ ಸಿನಿಮಾದಲ್ಲಿ. ಆ್ಯಂಡ ಮಾದೇವ ಈ ಭಾಷೆ ಇದೆಯಲ್ಲ, ಆ ಒಂದು ಥ್ರಿಲ್ಲೇ ಬೇರೆ. ಎಸ್ಪೆಷಲಿ ಚಿತ್ರ ನೋಡ್ಬೇಕಂತಂದ್ರೆ ನಾವು ಅದೇ ಸೈಡ್ ಇರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ. ನಿನ್ನೆ ತಾನೇ ಶಿಕ್ಷಕರ ದಿನಾಚರಣೆ ಆಗಿದೆ, ಹನೂರು ಚೆನ್ನಪ್ಪರ ಅವ್ರದ್ದು ಕೃತಿ ಇದೆಯಲ್ಲ, ನಾನು ಅವ್ರ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳಿಕ್ ನನಗೆ ಹೆಮ್ಮೆ ಆಗುತ್ತೆ. ಆ್ಯಕ್ಚುಲಿ ಇದು ರೈತರಿಗೋಸ್ಕರ, ಇದು ಬರೀ ಹಿಂದಿಲೂ ಟ್ರಾನ್ಸ್ಲೇಟ್ ಮಾಡಬೇಕಂತ ನಾನು ಹೇಳ್ಕೊಳ್ತೀನಿ. ಯಾಕಂದರೆ ಬಡವತನ ಇಂದಾದ ಶ್ರೀಮಂತರು ಬೆಲೆ ಏನಂತ ಥೀಮ್ ಇದೆ, ತುಂಬಾ ಚೆನ್ನಾಗಿದೆ ಅಣ್ಣ ಅನ್ನೋದು. ಇತ್ತೀಚೆಗೆ ರೈತರದ್ದು ಗಲಾಟೆ ಎಲ್ಲ ಕಡೆ ನಡೀತಾ ಇದೆ, ಸೊ ಇದು ದಿಲ್ಲಿ ತನಕನೂ ಹೋಗ್ಬೇಕು ಈ ಫಿಲಮ್, ಅಷ್ಟು ಚೆನ್ನಾಗಿದೆ ಇದು. ನಮ್ಮ ಕೊಳ್ಳೇಗಾಲ ಭಾಗ, ಹನೂರು, ಕೊಳ್ಳೇಗಾಲ, ನಮ್ಮ ಮಲೇಶ್ವರ ಬೆಟ್ಟ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮೂವಿನಲ್ಲಿ. ಎಲ್ಲೂ ಯಾರಿಗೂ ಕೂಡ ಒಂದು ಚೂರು ಕೂಡ ಬೋರ್ ಆಗಲ್ಲ. ಶ್ರೀಮಂತನ ಇವೆಲ್ಲನೂ ಇರ್ತದೆ, ಅವೆಲ್ಲ ಏನಿಲ್ಲ, ಇದು ಬಡ ಜೀವನದ್ದು ತುಂಬ ಚೆನ್ನಾಗಿ ಬಂದಿದೆ ಫಿಲಮ್. ಈ ಸಿದ್ದರಾಮಯ್ಯವರು ಮಾಡಿರೋಂಥ ಅನ್ನಭಾಗ್ಯದ ಒಂದು ವ್ಯಾಲ್ಯೂ ಏನಿದೆಯೋ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ ಮೂವಿನ ಪ್ರತಿಯೊಬ್ಬರನ್ನು ಕೂಡ ನಮ್ಮ ಭಾಗದವ್ರು ಇರ್ಬೋದು, ಕೊಳ್ಳೇಗಾಲ, ಮಳವಳ್ಳಿ, ಹನೂರು, ರಾಮಪುರ, ಮಾಲೇಶ್ವರ ಬೆಟ್ಟ, ಅಲ್ಲಿ ತನಕನು ಕೂಡ ಎಲ್ಲರೂ ನೋಡಿ ಹರಸಿ ಹಾರೈಸಿ. ಮತ್ತು ನೋಡಿ ಒಂದು ಸ್ವಲ್ಪ ಎಲ್ಲೂ ಬೋರ್ ಆಗಲಿಲ್ಲ, ಬೋರ್ ಅನ್ನೋದು ಎಲ್ಲೂ ಇಲ್ಲವೇ ಇಲ್ಲ. ಅದು ಫ್ಯಾಮಿಲಿ ನೋಡೋ ಅಂಥ ಫಿಲಮು, ಪ್ರತಿಯೊಂದು ಮಕ್ಕಳು ನೋಡೋ ಫಿಲಮ್ ಇದು, ಮಕ್ಕಳು ಚೈಲ್ಡ್ ಫಿಲಮ್ ಅಂತ ಹೇಳಿ ತಪ್ಪಿಲ್ಲ. ಇದು ಫ್ಯಾಮಿಲಿ ಜೊತೆ ಮಕ್ಕಳು ಕರ್ಕೊಂಡೋದ್ರೆ ತುಂಬಾ ಒಳ್ಳೆ ಫಿಲಮ್ ಇದು. ಏನಿಲ್ಲ, ಅದು ಮೊನ್ನೆ ಪ್ರೀಮಿಯರ್ ಶೋಲ್ನು ಕೂಡ ಭಾಳಷ್ಟು ಜನರಿಗೆ ಸಿನಿಮಾ ಕನೆಕ್ಟ್ ಆಯಿತು, ಎಷ್ಟೊಂದು ಜನರ ಕಣ್ಣಲ್ಲಿ ನೀರು ಬಂತು, ಸುಮಾರು ಜನರಿಗೆ ಅವ್ರ ತಂದೆ ತಾಯಿಗಳು ಹೇಳಿರೋ ಕತೆ ನೆನಪಾಯಿತು, ಇನ್ನು ಕೆಲವರು ಅದನ್ನೇ ಅನುಭವಿಸ್ದವ್ರು ಇದ್ರು. ರಿಯಲ್ ಲೈಫ್ ಅಂತಂದ್ರೆ ನಿಮಗೆ ಎಲ್ಲ ಹಳ್ಳಿಗಳಲ್ಲಿ ಬಡವರುಗಳ ಮನೆಯಲ್ಲಿ ಇದು ನಡೆದಿರೋದೇ ರಿಯಲಾಗಿ. ನಗರದ ಕಡೆ ಕೊಳ್ಳೇಗಾಲ ಆ ಕಡೆ ಎಲ್ಲ ಆ ಭಾಗದಲ್ಲೆಲ್ಲ ಜನ ಈಗ ಲಾರಿಗಳು ತುಂಬ್ಕೊಂಡು ಬರ್ತಾ ಇದ್ದಾರಂತೆ. ಎಲ್ಲರೂ ಎಲ್ಲ ಕಡೆ ಹೋದಾಗೆಲ್ಲ ಇದು ನಡೀತಾ ಇರೋದು ಏನಂತಂದರೆ, ಗೌರಿ ಹಬ್ಬಕ್ಕೆ ಇವಾಗ ಹಬ್ಬ ಮುಗಿಸ್ಕೊಂಡು ಹೋಗ್ತಾ ಇದಾರಂತೆ, ಎಲ್ಲರೂ ಪ್ಲ್ಯಾನ್ ಮಾಡ್ಕೋತಾ ಇದ್ದಾರೆ. ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗ್ತಾನೆ, ಇನ್ನೇನೋ ಕೆಲಸ ಮಾಡ್ತಾನೆ, ಅಥವಾ ಆಟೋ ಓಡಿಸ್ತಾನೆ, ಅಥವಾ ತರಕಾರಿ ಮಾರ್ತಾನೆ, ವ್ಯವಸಾಯ ಮಾಡ್ತಾನೆ ಅಂತಂದ್ರೆ ಅದು ಊಟದ ಸಲುವಾಗಿ ನಾನು. ಬಟ್ ಅದರಿಂದ ಏನೇನೆಲ್ಲ ಇದೆ ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ನಿಮಗೆ ಗೊತ್ತಿದೆ ಅದನ್ನು, ಒಂದು ಸತಿ ನಿಮ್ಮನ್ನು ನೀವು ತೆರೆ ಮೇಲೆ ನೋಡ್ಕೊಳ್ಳೋದಕ್ಕೆ ದಯಮಾಡಿ ಥಿಯೇಟರ್ಗೆ ಬನ್ನಿ ಅಂತ ಕೇಳ್ಕೊತೀನಿ.